ಅಲ್ಲ, ಸುಮ್ನೆ ಕೇಳ್ತೀನಿ, ನಿನ್ ಪ್ರಕಾರ ಪ್ರೀತಿ ಅಂದ್ರೇನು? ಈ ಪ್ರೀತಿ ಅನ್ನೋದು ಪಬ್ಲಿಕ್ ಟಾಯ್ಲೆಟ್ ಇದ್ದಂಗೆ, ಕೆಲವೊಬ್ರು ಫ್ರೀಯಾಗಿ ಉಪಯೋಗಿಸ್ಕೊಂಡು ಕೊನೆಗೆ ಕೈ ತೊಳ್ಕೊತಾರೆ, ಇನ್ನು ಕೆಲವರು ಕೈ ತೊಳ್ಕೊಳಕ್ಕೆ ಅಂತಾನೆ ಫ್ರೀಯಾಗಿ ಉಪಯೋಗಿಸ್ಕೊಂತಾರೆ. ಕಮಿಟ್ ಆಗಿ 1 ತಿಂಗಳಾಯ್ತು, ಇನ್ನು ಕೆಲ್ಸ ಮಾತ್ರ ಸಿಕ್ಕಿಲ್ಲ. ಏಯ್, ಬೇಕು ಅಂದಾಗೆಲ್ಲ ಸಿಗಕ್ಕೆ ಕೆಲ್ಸ ಏನ್ ನೀನು ಅನ್ಕೊಂಡಿದ್ಯಾ? ಅದು ಕೆಲ್ಸ. ನನ್ನ ಹೆಸರು ಸುರೇಶ್ ಅಂತ. ನನ್ನ ಹೆಸರು ಶೀಲಾ ಅಂತ. ನೀವೇನು ಓದ್ತಿರೋದು? ನಾನು ಕಾಮರ್ಸ್. ಓ, ಏನೇ ಮಾಡಿದ್ರು ಲೆಕ್ಕ ಹಾಕೇ ಮಾಡ್ತೀರಾ ಅಂದಂಗಾಯ್ತು. ನೀವು? ನಾನು ಸೈನ್ಸ್. ಓ, ಹಾಗಾದ್ರೆ ಮೊದ್ಲು ಮಾಡಿ ಆಮೇಲೆ ಲೆಕ್ಕ ಹಾಕ್ತೀರಾ ಅಂದಂಗಾಯ್ತು. ಶೀಲಾ, ಈ ಫ್ರೆಶ್ ಗುಲಾಬಿ ಬಾಡೋಗೋರ್ಗೂ ಕಾಯ್ತೀನಿ, ನನ್ ಪ್ರೀತಿ ಒಪ್ಕೋ ಪ್ಲೀಸ್. ಈ ಫ್ರೆಶ್ ಗುಲಾಬಿ ಬಾಡೋದ್ರ ಪರವಾಗಿಲ್ಲ, ನಾನ್ ನಿನ್ನೆ ಲವ್ ಮಾಡೋದು. ಓ, ಎಸ್ 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 ಎಸ್. ನಮ್ ಡ್ಯಾಡಿ ಹತ್ರ ನಮ್ ಲವ್ ಬಗ್ಗೆ ಮಾತಾಡ್ದೆ. ಹುಡುಗ ಯಾವ ಜಾತಿ ಅಂದ್ರು. ಹೇಳ್ಬೇಕು ತಾನೆ, ಲೇ ಬೋಳಿ ಮಗನೇ. ಓ ಸಾರಿ, ನಿಮ್ ಡ್ಯಾಡಿ ಅಲ್ವಾ? ಲೋ ಲೋಫರ್ ಡ್ಯಾಡಿ. ಹುಡುಗ ಗಂಡ್ಜಾತಿ, ಹುಡುಗಿ ಹೆಣ್ಜಾತಿ, ಇಬ್ರು ಲವ್ ಮಾಡಕ್ಕೆ ಸಾಕು ಅಂತ. ಅಲ್ಲ, ಆದ್ರೂ ಮದ್ವೆಗ್ ಮುಂಚೆನೆ ಮಾವಿನಕಾಯಿ ತಿನ್ಸೋ ಪ್ರಯತ್ನ ತಪ್ಪು ಅನ್ಸ್ಲಿಲ್ವಾ? ಅಯ್ಯೋ ಬಿಡಿ, ಇವಾಗ ಮಾಡಾಗೋಗಿದೆ. ಈ ಒಂದು ಕ್ಷಣ ನನ್ನ ಹಳೆ ಡೋನ ನೆನ್ಪಿಸ್ಬಿಟ್ಲು. ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು. ನನ್ ಮುಂದೆನೆ ಕಾಲರ್ ಐತಿ, ನನ್ಗೆ ಮಿಷಿನ್ ಹಾಕಿಸ್ಕೋ ಅಂತ ಹೇಳೋಷ್ಟು ಧೈರ್ಯ ಬಂತ? ಏನೋ ಈ ವಯಸ್ಸಿಗೆ ಲವ್ ನಿಂಗೆ? ಇವ್ ಬಡವ ರಾಸ್ಕಲ್. ಈ ಹುಡುಗಿರು ಬಳ್ಳಿ ಇದ್ದಂಗೆ, ಹತ್ರ ಇರೋರ್ಗೆ ಸುತ್ಕೊಳ್ಳೋದು.